ಫ್ರೆಂಡ್ಸ್, ಎಲ್ಲಾರ್ಗು ನಮಸ್ಕಾರ. ಹೊಸ ವಿಡಿಯೋದಾಗ ಎಲ್ಲಾರ್ಗು ಸುಸ್ವಾಗತ. ಎಕ್ಸ್ಪಿರಿಮೆಂಟ್ ಏನ್ ಎಕ್ಸ್ಪಿರಿಮೆಂಟ್ ಮುಕ್ಳೆಪ್ಪ ಎಕ್ಸ್ಪಿರಿಮೆಂಟ್. ಇವತ್ತೇನ್ ಮಾಡಾಕತ್ತೇನಪ್ಪ ಅಂತಂದ್ರೆ, ಹೊಸ ವಿಡಿಯೋದಾಗ ಏನಪ್ಪ ಇದ ನೀಲಿ ನೀಲಿ ಪೇಂಟ್ ಹೊಡೆದ ಏನ್ ಮಾಡಾಕತ್ತಿ, ಇಲ್ಲಿ ತಳಗ ಟ್ಯಾಕಿ ಒಳಗೆ ಇಳದ ಅಂತ ಹೇಳ್ಬೇಡ್ರಿ. ಟ್ಯಾಕಿ ಇದ ಎದ್ರದಪ್ಪ ಅಂತಂದ್ರೆ ನೀರಿನ ಟ್ಯಾಕಿ ರೀ. ಇದ ನೀರಿನ ಟ್ಯಾಕಿ ಒಳಗೆ ಏನ್ ಮಾಡಾಕತ್ತೇನಪ್ಪ ಅಂತಂದ್ರೆ, ಮಸ್ತ್ ಸ್ವಚ್ಛಗೆ ಒರೆಸ್ಕೊತೇನ್ರಿ. ಇದ್ರಾಗ ರಾಡಿ ಹಿಡಿಸ್ಯಾರಿ. ಹಂಗ ಮಳಿ ಬರುದು, ಮಣ್ಣು ಬೀಳುದು, ಹಂಗಾಗಿ ಏನಾಗೈತೆ ಅಂದ್ರೆ ಫುಲ್ ರಾಡಿ ಆಗೈತಿ. ರಾಡಿ ಸ್ವಚ್ಛ ಮಾಡ್ಕೊಂಡು ಏನು ಮಾಡೋಣಪ್ಪ ಅಂತಂದ್ರೆ, ಸ್ವಿಮ್ಮಿಂಗ್ ಪೂಲ್ ಮಾಡೋಣ. ಸ್ವಿಮ್ಮಿಂಗ್ ಪೂಲ್ದಾಗ ಈಜಾಡ್ಬೇಕಂತೇಳಿ ಭಾಳ ಮನಸ್ಸಾಗತ್ತೈತ್ರಿ. ಒಂದು 4 ದಿನ ಆತ್ರಿ ಸ್ವಿಮ್ಮಿಂಗ್ ಪೂಲ್ದಾಗ ಈಜಾಡ್ಬೇಕಂತೇಳಿ ಭಾಳ ಮನಸ್ಸಾಗತ್ತಿತ್ತು. ಅದಕ್ಕೆ ಸ್ವಿಮ್ಮಿಂಗ್ ಪೂಲ್ ಮಾಡಿ ಸ್ವಿಮ್ಮಿಂಗ್ ಪೂಲ್ದಾಗ ಈಜಾಡೋಣಂತ ಸ್ವಲ್ಪ ಸ್ವಚ್ಛ ಮಾಡ್ಕೊಳ್ಳೋಣ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲೇ ಇದು ಪೈಪ್ ತಗೊಂಡೇನಿ. ಅಲ್ಲಿಂತ್ರ ಇಲ್ಲಿ ಮಟ್ಟ ಎಷ್ಟು ಉದ್ದ ಪೈಪ್ ಐತಪ್ಪ ಅಂತಂದ್ರೆ ಭಾಳ ಉದ್ದ ಪೈಪ್ ಐತ್ರಿ. ಅದ ಇಲ್ಲಿಂತ್ರ ನೀರು ತೊಗೊಂಡು ಹೋಗಿ ಅಲ್ಲೇ ಟಾಕಿ ಒಳಗೆ ಹಾಕು ಮಟ್ಟ ಅಂದ್ರೆ ಚಡ್ಡಿ ಹರಿತೈತ್ರಿ ಪರ್ರ ಅಂತೇಳಿ. ಅದಕ್ಕೆ ಬ್ಯಾಡಪ್ಪ, ಡೈರೆಕ್ಟ್ ಬೋರಿಗೆ ಜಂಟ್ ಮಾಡಿ ನೀರು ಭಾಗಂತೇಳಿ ಟಾಕಿ ಒಳಗೆ ಹೋಕೈತಿ. ಜಂಟ್ ಮಾಡೋಣ ಬರ್ರಿ. ಏ ತೊಗೊಂಬಲೆ ತೊಗೊಂಬ ಪೈಪ್ ತೊಗೊಂಬ ಅದ್ರದ ತೊಗೊಂಬ ನೋಡ್ರಿ. ಇಲ್ಲೇ ಇದೆ, ಡೈರೆಕ್ಟ್ ಕುಂದರ್ಸಿದ್ರೆ ಒಮ್ಮೆ ಹಿಂಗೆ ಬಂದು ಬಿಡ್ತೈತಿ ರೀ ಇದು ನೀರಿನ ಪೋರ್ಸಿಗೆ. ಅದಕ್ಕೆ ಅದು ಪೈಪ್ ಹಾಕೊಂಡು ಮೊದಲ ಸಾಪ ಸಣ್ಣಗೆನ ಮಜ್ಗಿ ಹಾಕ್ಬಿಡೆ ತಡಿ. ಇನ್ನು ಇನ್ನೊಂದು ಸ್ವಲ್ಪ ಇದು ಮಾಡು. ಬೋರಿನ ಚಾವಿ ತೆಗೆದ ಬೋರ್ ಚಾಲು ಮಾಡುನು. ಸ್ವಲ್ಪ ರಿಕ್ ಐತಿ ಇದು ನೋಡ್ರಿ ಇಲ್ಲಿ. ಒಂದ್ ಎರಡ್ ಮೂರ ಟಾಕಿ ಕಡೆ ನೀರು ಬರಾಕತ್ತೆ ನೋಡ್ರಲ್ಲಿ. ಏ ಈಗ ಮಾತಿಲ್ಲ ನೀ ಈಗ ಮಾಡ್ತೀನಿ.